ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರತಿನಿತ್ಯ ಒಂದೊಂದು ಎಪಿಸೋಡನ್ನು. ಇದು ಬಹಳ ಮುಖ್ಯವಾದ ಸ್ಪೆಸಿಮೆನ್ ಇರ್ತದೆ, ಅವೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದು ಪಾಪಾಚಿ ಕಲ್ಲಿ ಅಂತಾರೆ ಇದನ್ನು, ಪಾಪಾಚಿ ಕಲ್ಲಿ. ಈ ನಮ್ಮ ಡ್ರ್ಯಾಗನ್ ಫ್ರೂಟ್ ಇದೆಯೋ, ಈ ಥರ ಇದೆಯೋ, ಸೇಮ್ ಇದೇ ಥರ. ಆದರೆ ಅದರಲ್ಲಿ ಸೀಡ್ಸ್ ಸಣ್ಣ ಸಣ್ಣಗಿದೆ, ಸೀಡ್ಸ್ ಒಂದು ಮುಳ್ಳಿರ್ತದೆ ಒಳಗಡೆ. ಅದನ್ನು ಕೇರ್ಫುಲ್ ತೆಗೆದುಬಿಟ್ಟು ಇದನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅನೇಕ ರೀತಿಯ ಅಂಶಗಳು ಇದರಲ್ಲಿ ಅಡಕವಾಗಿದೆ. ವಿಟಮಿನ್ಸ್ ಇದೆ, ಪ್ರೋಟೀನ್ ಇದೆ, ಎಲ್ಲ ರೀತಿಯಲ್ಲಿದೆ. ಈ ಫ್ರೂಟನ್ನು ಕಲೆಕ್ಟ್ ಮಾಡಿಕೊಂಡು ಸಣ್ಣ ಸಣ್ಣ ಮುಳ್ಳಿದೆ ತೆಗೆದುಬಿಟ್ಟು, ಒಳಗಡೆ ಒಂದು ಚಕ್ರ ಒಂಥರ ವಿಷ್ಣು ಚಕ್ರ ಮುಳ್ಳಿರ್ತದೆ, ಆ ಮುಳ್ಳು ತೆಗೆದುಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಹಂಗೆ ತಿನ್ಬೋದು. ಒಳ್ಳೆ ರುಚಿಕರವಾದ ಆಹಾರ ಇದು. ಆದರೆ ಸೀಸನಲ್ ಫ್ರೂಟು, ಆಯಾ ಸೀಸನಲ್ಲಿ ಬರುವಂತಹ ಫ್ರೂಟನ್ನು ಸೇವನೆ ಮಾಡ್ತಾ ಬಂದರೆ ಯಾವ ಕಾಯಿಲೆಗಳು ಬರೋಲ್ಲ. ಅದೇ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಬಿ ಪಿ ಶುಗರ್ ಕಾಯಿಲೆ ಇಲ್ಲ ಅಂತ. ಆದರೂ ಸಹ ಇದನ್ನು ಈ ಒಂದು ಸೀಸನ್ ಸೇವನೆ ಮಾಡ್ತಾ ಬಂದರೆ ಅದು ಬಿ ಪಿ ಶುಗರನ್ನು ಕಡಿಮೆ ಮಾಡ್ತಾರೆ ಸ್ನೇಹಿತರೆ. ಇಷ್ಟು ಶಕ್ತಿ ಇದಕ್ಕಿದೆ. ಆದರೆ ನಾವೇನು ಮಾಡ್ತಾಯಿದ್ವಿ, ಅದನ್ನು ಬಿಟ್ಟು ನಾವು ನೋಡಿ ಪ್ರಕೃತಿ ಎಂತಹ ಅಂತ ಫ್ರೂಟ್ ಕೊಟ್ಟಿದ್ದು ನೋಡಿ. ಪ್ರಕೃತಿ ಏನು ಒಂಥರ ಡೆಸರ್ಟ್ ಥರ, ಇವು ನೀರಿಲ್ಲ, ಏನಿಲ್ಲ, ಮರುಭೂಮಿಯಲ್ಲಿ ಏನೇನು ಬೇಕು ಆ ಥರ ಏನಿಲ್ಲ, ಅದು ಏನು ಕೇಳಲ್ಲ. ಆದರೆ ಎಷ್ಟು ಹಣ್ಣುಗಳು ಬಿಟ್ಟಿದ್ದು ನೋಡಿ, ಇದರಲ್ಲಿ ಎಷ್ಟು ಹಣ್ಣುಗಳು ಬಿಟ್ಟಿದ್ದು ನೋಡಿ. ಇವನ್ನು ವರ್ಷ ವರ್ಷ, ಇದು ವರ್ಷಕ್ಕೊಂದ್ಸತ್ತೆ, ಪ್ರತಿ ದಿನ ಇರಲ್ಲ, ಪ್ರತಿ ಇದು ಇರಲ್ಲ, ವರ್ಷಕ್ಕೊಂದ್ಸತ್ತೆ ಇರ್ತದೆ. ಅದನ್ನು ನಾವು ಕಲೆಕ್ಟ್ ಮಾಡಿ, ಈ ಮುಳ್ಳು ಮೇಲುಗಡೆ ಮುಳ್ಳಿರ್ತದೆ, ಅದು ಸ್ವಲ್ಪ ಉಜ್ಜದಾಗ ಹೋಗ್ತದೆ ಅದು ನೋಡಿ. ಇದು ಅದೇ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಯುಗಾದಿ ಹಬ್ಬ ಬಂದಾಗ ಹಬ್ಬಕ್ಕೆ ಅಂತ ಇದು ಕಲೆಕ್ಟ್ ಮಾಡ್ಕೊತಾ ಇದ್ದರು. ಕಲೆಕ್ಟ್ ಮಾಡಿಕೊಂಡು ಹೋಳಿ ಹಬ್ಬ ಯಾವ ಥರ ಮಾಡ್ತಾರೋ ಆ ಥರ ನೋಡಿ, ಕೇರ್ಫುಲ್ಲಾಗಿ ಎತ್ಕೋಬೇಕು. ಇದು ಮುಳ್ಳು ಚುಚ್ಕೊಂತೆ ಹಬ್ಬಕ್ಕೆ ಇದು ಕಲೆಕ್ಟ್ ಮಾಡಿಕೊಂಡು ನೋಡಿ. ಇನ್ನೊಂದು ಈ ಫ್ರೂಟನ್ನು ಕಲೆಕ್ಟ್ ಮಾಡಿಕೊಂಡು, ಇದು ಮೇಲುಗಡೆ ಮುಳ್ಳಿರ್ತದೆ, ಆ ಸಣ್ಣ ಸಣ್ಣ ಮುಳ್ಳು, ಅದನ್ನು ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಚುಚ್ಕೊಂಡ್ರದು ನೋಡಿ, ಈ ಥರ ಸಣ್ಣ ಚುಚ್ಕೊತದೆ, ಸಣ್ಣವು ಹುಷಾರಾಗಿ ಈ ಥರ ತೆಗೆದು ಅದನ್ನು ಕ್ಲೀನ್ ಮಾಡಿಕೊಂಡು ಶೇಖರಣೆ ಮಾಡಿ ಆ ಫ್ರೂಟ್ಸನ್ನು ನಾವು ಜ್ಯೂಸ್ ಆದರೆ ಮಾಡ್ಕೋಬೋದು, ಜ್ಯೂಸ್ ಆದ ಮಾಡ್ಕೋಬೋದು, ಅಥವಾ ಫ್ರೂಟನ್ನು ಹಂಗೆ ಸೇವನೆ ಮಾಡ್ಬೋದು. ಯಾವುದೇ ಥರ ಹೊಟ್ಟೆಗೆ ಹೋಗ್ಬಿಟ್ರೆ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತಡ್ಕೋಬೋದು. ಅನೇಕ ರೀತಿಯ ಕಾಯಿಲೆಗಳು, ಒಂದಲ್ಲ ಎರಡಲ್ಲ, ಅನೇಕ ರೀತಿಯ ಕಾಯಿಲೆ. ಆ ಸೀಸನಲ್ ಫ್ರೂಟ್ ಏನೇ ಆಗಲಿ ಬಿಡಬಾರ್ದು ಅಂತ ಹೇಳಿರ್ತೀವಿ ನಾವು. ಆಯಾ ಸೀಸನಲ್ ಬರುವಂತಹ ನಮಗೆ ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಆ ಸೀಸನಲ್ ಬಿಟ್ಬಿಡ್ತೀವೋ ಅದನ್ನು, ಆ ಕಾಯಿಲೆಗಳು ಜಾಸ್ತಿ ಇದಾಗ್ತದೆ. ಆದ್ದರಿಂದ ದಯವಿಟ್ಟು ಈ ಫ್ರೂಟನ್ನು ಯಾರು ಸೇವನೆ ಮಾಡ್ತಾರೆ. ಇದರಲ್ಲಿ ಇನ್ನೊಂದಿದೆ, ಆಸ್ಮಾ ಅಂತಾರೆ. ಆಸ್ಮಾ ಬಂದವರಿಗೆ ಇದರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಆಸ್ಮಾದ ನಾವು ಬಂದವ್ರಿಗೆ ಈ ಹಣ್ಣಲ್ಲಿ ಅದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇರ್ತದೆ. ಆ ಪ್ರೋಸೆಸ್ ಪ್ರಕಾರ ಇದು ಸ್ವಲ್ಪ ಚೆನ್ನಾಗಿಲ್ಲ, ಪ್ರೋಸೆಸ್ ಜಾಸ್ತಿ ಇರ್ತದೆ. ಅದ್ರ ಪ್ರಕಾರ ಇದು ಮಾಡಿ ಹಣ್ಣುಗಳನ್ನು ಒಂದು ಮಣ್ಣಿನ ಹನಿತೆ ಎತ್ಕೊಂಡು ಅದು ಅದಕ್ಕೆ ಹರಳೆಣ್ಣೆ ಹಾಕಿ, ಹರಳೆಣ್ಣೆ ಹಾಕಿ ಇವನ್ನು ಚೆನ್ನಾಗಿ ಸುಟ್ಟುಬಿಟ್ಟು, ಕೆಲವೊಂದು ಪೌಡ್ರ್ಸ್ ಇದೆ
ಸಪೋರ್ಟ್ಸ್ ಹಾಕಿ ಅದು ಹಿಂದೆ ರಸವನ್ನು ಎಲ್ಲಿ ನೋಡೋ ಮುಲ್ಲೆ ರಸವನ್ನು ಅವ್ರಿಗೆ ಸೇನು ಕೊಡ್ತಾ ಬಂದರೆ ಎಷ್ಟೇ ಇರಲಿ ಎಂತಹ ಸಿವಿರ್ ಇರಲಿ ಅದು ಈ ಆಸ್ಮ ಕೂರ್ಲು ಇವೆಲ್ಲ ಅದನ್ನು ನಿವಾರಣೆ ಮಾಡಿಸಕ್ಕೆ ಇದಕ್ಕಿದೆ. ಆದ್ದರಿಂದ ದಯವಿಟ್ಟು ಈ ಒಂದು ಫ್ರೂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಆಯಾ ಸೀಸನಲ್ಲಿ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಿದು. ಸ್ನೇಹಿತರೆ, ಈ ಪಾಪಾಸ್ ಕಲ್ಲಿ ಅಂತ ಆಯಾ ಪ್ರಾಂತ್ಯಗಳಲ್ಲಿ ಏನು ಕರೀತಾರೆ ಗೊತ್ತಿಲ್ಲ. ಇದನ್ನು ಸೇವನೆ ಮಾಡಿದ್ರೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ.